अस्सलाम वालेकुम एवरीवन, नमस्ते एल्लरिगू, वेलकम टू माय क्लास। नानु निम्मेल्ल समीना, हागे नन्न चानल ना सब्सक्राइब माडिरे एल्ला नन्न व्यूवर्स गळिगू धन्यवादगळु। नन्न फ्रेंड्स गे नन्न क्लासेस न ಈಗ ಕಂಟಿನ್ಯೂಷನ್ ಮಾಡ್ತಾ ಇದ್ದೇನೆ। ಪ್ರಿವಿಯಸ್ ಕ್ಲಾಸಸ್ ಅಲ್ಲಿ ಪೆಟಿಕೋಟ್ ಕಟ್ ಮಾರ್ಕ್ ಮಾಡಿ ನಾನು ಪೇಪರ್ ಕಟಿಂಗ್ ಮಾಡಿದ್ದೆ, ಇವತ್ತು ಅದರಲ್ಲಿ ಬಟ್ಟೆಯಲ್ಲಿ ಹೇಗೆ ಕಟ್ ಮಾಡಬೇಕು, ಸ್ಟಿಚಿಂಗ್ ಹೇಗೆ ಮಾಡಬೇಕು ಅಂತ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ, ದಯವಿಟ್ಟು ನೋಡ್ಕೊಳ್ಳಿ। ನೋಡಿ, ಈಗ ನಮಗೆ ಬೇಕಾಗಿರುವಂತದ್ದು ನಾನು ರೆಗ್ಯುಲರ್ ಹೇಳ್ತಾ ಇದ್ದೇನೆ, ಒಂದು 2 ಮೀಟರ್ ಬಟ್ಟೆ ನೀವು ಎಕ್ಸ್ಟ್ರಾ ತಗೊಂಡಿರಿ। ಬಟ್ಟೆ ಒಂದಾದ ನಂತರ 2-3 ನೀವು ಹೊಲಿದಾಗ ಆಟೋಮ್ಯಾಟಿಕಲಿ ನಿಮಗೆ ಸ್ಟಿಚಿಂಗ್ ಪರ್ಫೆಕ್ಟ್ ಆಗಿ ಬರುತ್ತೆ। ಬಟ್ಟೆ ಮಾರ್ಕರ್ ಟೇಪ್ ಕತ್ತರಿ ಹಾಗೆ ಒಂದು ಸ್ಮಾಲ್ ಆಗಿ ಒಂದು ಸ್ಕೇಲ್ ಹಾಗೆ ಮತ್ತೆ ನೋಟ್ಸ್ ಅಂತೂ ಬೇಕೇ ಬೇಕು। ಯಾವುದೇ ಇದಕ್ಕಾದರೂ ಕೂಡ ನಮಗೆ ನೋಟ್ಸ್ ಇದ್ರೇನೆ ನಿಮಗೆ ಮುಂದೆ ಮಾಡ್ಲಿಕ್ಕೆ ಅನುಕೂಲ। ಸೋ ಇದೇನಿದೆ, ನಮ್ಮ ಲಾಸ್ಟ್ ಪ್ರಿವಿಯಸ್ ಕ್ಲಾಸಸ್ ಅಲ್ಲಿ ನಿಮಗೆ ಪೇಪರ್ ಕಟಿಂಗ್ ಕೂಡ ಮಾಡಿ ತೋರಿಸಿದ್ದೆ। ಇದರದ್ದೇನೆ ಈಗ ಏನು ಮಾಡ್ತೇನೆ ನಾನು, ಬಟ್ಟೆಯಲ್ಲಿ ಮಾರ್ಕ್ ಮಾಡಿ ಕಟ್ ಮಾಡ್ತೇನೆ। ಸೇಮ್ ಮಾಡ್ತೇ, ಸೇಮ್ ಮೆಜರ್ಮೆಂಟ್, ಏನು ವೇರಿಯೇಷನ್ ಇಲ್ಲ। ಇದರಲ್ಲಿ ಹೇಗೆ ಮಾರ್ಕ್ ಮಾಡಿ ಕಟ್ ಮಾಡಿದ್ರಿ ಅದೇ ಪ್ರಕಾರ ನಾನೀಗ ಬಟ್ಟೆಯಲ್ಲಿ ಮಾರ್ಕ್ ಮಾಡಿ ಕಟ್ ಮಾಡ್ತೇನೆ, ನೋಡ್ಕೊಳ್ಳಿ। ಬಟ್ಟೆ ತಗೊಂಡಿದ್ದೇನೆ, ಈಗ ಬಟ್ಟೆಯಲ್ಲಿ ಈಗ ನಾನು ಮಾರ್ಕ್ ಮಾಡಿ ತೋರಿಸ್ತೇನೆ। ನಾನೀಗ ನೋಟ್ಸ್ ದಯವಿಟ್ಟು ನೋಡ್ತಾ ಬನ್ನಿ, ಪೇಪರ್ಗೆ ಮಾರ್ಕ್ ಮಾಡಿ ಕಟ್ ಮಾಡಿದ್ರೆ 100% ಬರುತ್ತೆ। ಸೋ ಈಗ ನೋಡಿ, ಲಾಸ್ಟ್ ಕ್ಲಾಸಸ್ ಅಲ್ಲಿ ಈಗ ಎದೆ ಸುತ್ತಳತೆ ಕಾಲ್ಭಾಗ ಬಂದ್ಬಿಟ್ಟು 5 ಕಾಲು ಪ್ಲಸ್ 1.5 ಇಂಚ್ ಎಕ್ಸ್ಟ್ರಾ, ಆಮೇಲೆ ಮತ್ತೆ ಪುನಃ 2 ಇಂಚ್ ಎಕ್ಸ್ಟ್ರಾ ಆಡ್ ಮಾಡೋದಿತ್ತು। ಆಡ್ ಮಾಡಾದ ನಂತರ ಅಲ್ಲಿಗೆ ನಮಗೆ 9 ಕಾಲು ಆಯ್ತು। ಸೋ ಈಗ ನಾನು 9 ಕಾಲಿಗೆ ಈಗ ಮಾರ್ಕ್ ಮಾಡ್ತಾ ಇದ್ದೇನೆ, ಕಾಣ್ತಾ ಇದೆ ಅಲ್ವಾ। ಸೋ 9 ಕಾಲಿಗಿದೆ, ಈಗ ಎಕ್ಸಾಕ್ಟ್ 9 ಕಾಲಿಂದ ಈಗ ನಾನು ಈಗ ನೋಡಿ ಇಲ್ಲಿಗೆ ಮಾರ್ಕ್ ಮಾಡ್ತಾ ಇದ್ದೇನೆ। ಮಾರ್ಕ್ ಮಾಡಿದ ನಂತರ ಅದೇ ಇದಕ್ಕೆ ನಾನೀಗ ಫೋಲ್ಡ್ ಮಾಡ್ತಾ ಇದ್ದೇನೆ। ಗೊತ್ತಾಗ್ಬಿಡುತ್ತೆ, ನೀವು ನಾರ್ಮಲ್ ಈಗ ಫೋಲ್ಡ್ ಮಾಡಿ ಬಟ್ಟೆ ಇದು ಮಾಡುವಾಗ ಆಟೋಮೆಟಿಕಲಿ ನಿಮಗೆ ಗೊತ್ತಾಗುತ್ತೆ। ಲಾಸ್ಟ್ ಕ್ಲಾಸ್ ಅಲ್ಲಿ ಮಾಡಿದ್ರಿ, ಈಸಿಯಾಗಿ ಈಗ ಗೊತ್ತಾಗುತ್ತೆ ಅಂದ್ಕೊಳ್ತೇನೆ। ಈಗ 9 ಕಾಲು ಇದೆಯಾ ಅಂತ ನೋಡಿದೆ, ಓಕೆ 9 ಕಾಲು ಇದೆ, ಸರಿ 9 ಕಾಲು। ಈಗ ನೆಕ್ಸ್ಟ್ ಪೂರ್ಣ ಉದ್ದ ತಗೊಳ್ತೇನೆ। ಈಗ ಪೂರ್ಣ ಉದ್ದ ಬಂದ್ಬಿಟ್ಟು ನಮ್ಗೆ ಎಷ್ಟು, 16 ಕಾಲು ಪ್ಲಸ್ 1 ಇಂಚ್ ಅಂದ್ರೆ ಅಲ್ಲಿಗೆ 17 ಕಾಲು ಏನೋ ಆಗುತ್ತೆ। ಸೊ ಎಕ್ಸಾಕ್ಟ್ 17 ಕಾಲು ನಾನು ತಗೊಂಡಿದ್ದೇನೆ, ತಗೊಂಡು ಈಗ ಮೇಲ್ಗಡೆ ಮಾರ್ಕ್ ಮಾಡಿದೆ। ಅದಾದ ನಂತರ ನಾನು ಅದೇ ಪ್ರಕಾರ ಇಟ್ಕೊಂಡು ಈಗ ಫೋಲ್ಡಿಂಗ್ ಹಾಕಿದ್ದೇನೆ। ಸೊ ಫೋಲ್ಡಿಂಗ್ ಹಾಕಿದಾಗ ನಮಗೆ ಎಕ್ಸಾಕ್ಟ್ ಈಗ ಬಂದಿದೆ 17 ಕಾಲು। ಸ್ವಲ್ಪ ಒಂದು 1/2 ಇಂಚ್ 1 ಇಂಚ್ ಎಕ್ಸ್ಟ್ರಾ ಉದ್ದ ಇದ್ರು ಕೂಡ ಓಕೆ, ಏನು ತೊಂದರೆ ಇಲ್ಲ, ಇದ್ದ ಹಾಗೆ ಮಾಡ್ಕೊಳ್ಳಿ। ಈಗ ನೆಕ್ಸ್ಟ್ ಏನಿದೆ ಮಾರ್ಕ್ ಮಾಡ್ತಾ ಹೋಗ್ತಾನೆ ನೋಡಿ। ಈಗ ಇದು ನಮಗೆ 0, ಪೇಪರಲ್ಲಿ ಹೇಗೆ ಮಾರ್ಕ್ ಮಾಡಿ ಕಟ್ ಮಾಡಿದ್ರೆ ಅದೇ ಪ್ರಕಾರ ಈಗ ಇಲ್ಲಿ 1 ಇಂಚಿಗೆ ಅಂದ್ಬಿಟ್ಟು ಎಕ್ಸ್ಟ್ರಾ ತಗೊಂಡೆ ನಾವು ಮಾರ್ಕ್ ಮಾಡಿದ್ವಿ, ನೆನಪಿದೆ। ಸೊ ಇಲ್ಲಿಗೆ ಮಾರ್ಕ್ ಮಾಡಿಬಿಟ್ಟು ನಾನು ಒಂದು ಸ್ಕೇಲ್ ಇಟ್ಕೊಂಡಿದ್ದೆ, ಅದರಲ್ಲೇ ಒಂದು ಲೈನ್ ಹಾಕ್ತಾ ಇದ್ದೇನೆ। ಸ್ಕೇಲ್ ಇದ್ರೂ ಕೂಡ ಓಕೆ, ಸ್ಕೇಲ್ ಇಲ್ಲಪ್ಪ ನಮ್ಮಲ್ಲಿ ಅಂತ ಅಂದ್ರು ಪೇಪರ್ ಏನು ಟೇಪ್ ಅಲ್ಲೇ ಕೂಡ ಮಾಡ್ಬೋದು ನೀವು। ಸೊ ಇಷ್ಟ ಆದ ನಂತರ ಈಗ ಏನಿದೆ ಎಕ್ಸಾಕ್ಟ್ ಈಗ ಕರೆಕ್ಟ್ ಆಗಿ ಈಗ ಮೇಲಿಂದ ಮಾರ್ಕ್ ಮಾಡ್ತಾ ಬರೋಣ। 0 ಈಗ ಅಷ್ಟಾಯ್ತು, ರೆಗ್ಯುಲರ್ ಈಗ 0 1 1/2 2 ಎಲ್ಲ ಕೂಡ ಆಯ್ತು। ಈಗ ನೆಕ್ಸ್ಟ್ ಏನಿದೆ, 0-2 ಆದ ನಂತರ 1-2 ಆದ ನಂತರ ಈಗ 0-3 0-3 ನಮ್ಗೆ ಎದೆ ಸುತ್ತಳತೆ ಕಾಲ್ಭಾಗ ಅಂತಂದ್ರೆ ಅಲ್ಲಿಗೆ 5 3/4 ಬಂದಿತ್ತು, 5 3/4 ಮಾರ್ಕ್ ಮಾಡಿ ಇಲ್ಲಿಗೆ ಒಂದು ನಾನು ತೋರಿಸಿದಾಗ ನಿಮ್ಗೆ ಲಾಸ್ಟ್ ಇದ್ರಲ್ಲೇ ನಾನು ಪೇಪರಲ್ಲಿ ಹೇಗ್ ಮಾರ್ಕ್ ಮಾಡಿದ್ರೆ ಅದೇ ತರ ಇದ್ರಲ್ಲಿ ಮಾರ್ಕ್ ಮಾಡುವಂತದ್ದು। ನೆಕ್ಸ್ಟ್ 0-4 ನಮ್ಗೆ ಎದೆ ಸುತ್ತ ಏನಿದೆ ಸಾರಿ ಸೊಂಟದ ತನಕದ ಉದ್ದ 9.5, ಸೊ 9.5 ಮಾರ್ಕ್ ಮಾಡಿದೆ, ಅದು ಕೂಡ ಒಂದು ಲೈನ್ ಹಾಕಿ ತಗೊಳ್ತಾ ಇದ್ದೇನೆ। ಸೊ ಆಯ್ತು, ಇಷ್ಟ ಆದ ನಂತರ ಈಗ ನೆಕ್ಸ್ಟ್ ಏನಿದೆ ನಮಗೆ 3 ಇದು 4 ಹಾಗೆ ಈಗ 0-5 ನಮಗೆ ಭುಜ 4.5-9.5 ಇತ್ತು। ಸೊ ಹಾಗಾಗಿ 4.75 ಬರುತ್ತೆ, 4.75 ಪ್ಲಸ್ 1/4 ಇಂಚ್ ಅಂತ ಅದರಲ್ಲಿಗೆ 4.75 ಪ್ಲಸ್ 1/4 ಇಂಚ್ ಅಂದ್ರಲ್ಲಿ ಸಾರಿ 4.5 ಪ್ಲಸ್ ಟೋಟಲ್ 5 ಆಗುತ್ತೆ। 4.75 ನಮಗೆ ಫಸ್ಟೇ ಸಿಗುತ್ತೆ, ಆಮೇಲೆ 5 ಅಲ್ಲಿಗೆ ಕರೆಕ್ಟಾಗಿ 1/4 ಇಂಚ್ ಎಕ್ಸ್ಟ್ರಾ ಸೇರಿಸಿದಾಗುತ್ತೆ, ಅದೇನು ತೊಂದರೆ ಇಲ್ಲ। ಒಂದು 4.75 ಬಂದರೂ ಕೂಡ ಏನು ಅಭ್ಯಂತರ ಇಲ್ಲ, ಕರೆಕ್ಟಾಗಿ ಮಾಡ್ಕೊಂಡ್ಬಿಡ್ಬೋದು। ಸರಿ,
सोने हदिनार मार्क तो, हदिनार नंतर नेक्स्ट सोने हदिनेळु वंद इंच एक्स्ट्रा अल्लिगे मूरु कालु टोटल हदिनारु इदु हदिनेळु आयतु मार्क माडिदेने अद नंतर ईग अदेनिदे बॉक्स फार्मेशन माडोण ईग नोडि इदे प्रकार लास्ट लास्ट एनु बनियानिगे याव तर माडिद्रे अदे प्रकार बरुत्ते सो ಮೇಲಿಂದ ಕೆಳಗೆ ಮಾರ್ಕ್ ನಿಮಗೆ ಗೊತ್ತಾಗುತ್ತೆ ನೋಡಿ ಇಷ್ಟ ಆದ ನಂತರ ಈಗ ರೆಗ್ಯುಲರ್ ಶೇಪ್ ಕೊಡ್ತಾ ಇದ್ದೇನೆ ಇಷ್ಟ ಆಯ್ತು ಈಗ ನೋಡಿ ನಾವು ಪೇಪರ್ ಕಟಿಂಗ್ ಇಟ್ಕೊಂಡಿದ್ದೇನೆ ಸೋ ಇದರಲ್ಲಿ ಹೇಗೆ ಮಾರ್ಕ್ ಮಾಡಿ ಕಟ್ ಮಾಡಿ ಅದೇ ಪ್ರಕಾರ ಇದರಲ್ಲೂ ನಾನು ಈಗ ಕಂಪ್ಲೀಟ್ ಮಾರ್ಕ್ ಮಾಡಿ ಆಗಿದೆ ಈಗ ಇದನ್ನ ಏನಿದೆ ನಾನು ಈಗ ಕಟಿಂಗ್ ಮಾಡಿ ತೋರಿಸ್ತೇನೆ ನಿಮಗೆ ಕಟಿಂಗ್ ಮಾಡಿ ತೋರಿಸಿದ ನಂತರ ನಿಮಗೆ ಹೇಗೆ ಅಂತ ಅಂದ್ಬಿಟ್ಟು ಐಡಿಯಾ ಬರುತ್ತೆ ಸೋ ಇದರಲ್ಲಿಗೆ ಕಟಿಂಗ್ ಕೂಡ ನಾನು ಮಾಡಿ ತೋರಿಸ್ತೇನೆ ಈಗ ನೋಡಿ ಎಕ್ಸಾಕ್ಟ್ ಪೇಪರ್ ಆದ್ರೆ ಕೈಯಲ್ಲಿ ಇಟ್ಕೊಂಡು ಕಟ್ ಮಾಡಿದ್ವಿ ಇದು ಬಟ್ಟೆ ಈಗ ನೋಡಿ ನಾನು ಈಗ ಕೈ ಇಟ್ಕೊಳ್ತೇನೆ ಇಟ್ಕೊಂಡು ಸರಿನಾ ಸೋ ಹೇಳಿದ ನಾನು ಮಧ್ಯ ಭಾಗದಲ್ಲಿ ಕಟ್ ಮಾಡಿ ಕತ್ರಿ ಇದು ಆಗ ಕರೆಕ್ಟ್ ಆಗಿ ಕಟಿಂಗ್ ಬರುತ್ತೆ ಅಂತ ಅಂದ್ಬಿಟ್ಟು ಸೋ ಈಗ ಕಟ್ ಮಾಡ್ತಾ ಇದ್ದೇನೆ ನೋಡಿ ಇಷ್ಟ ಆದ ನಂತರ ಈಗ ಶೋಲ್ಡರ್ ಕಟ್ ನಮಗೆ ಎಕ್ಸ್ಟ್ರಾ ಏನಿದೆ ನನಗೆ ತೆಗೆದು ಬಿಟ್ಟಿದ್ದೀನಿ ತೆಗೆದಾದ ನಂತರ ಈಗ ಮೇಲ್ಗಡೆ ಏನಿದೆ ಓಕೆ ಇದಾಯ್ತು ಇಷ್ಟ ಆದ ನಂತರ ಈಗ ನಾನು ಇದು ಸೆಪರೇಟ್ ಮಾಡಿ ಇಡ್ತಾ ಇದ್ದೇನೆ ಈಗ ನೆಕ್ಸ್ಟ್ ಇದರಲ್ಲಿ ಎಲ್ಲದರಲ್ಲೂ ಮಾಡಿದ ಹಾಗೆ ಇದರಲ್ಲೂ ಕೂಡ ನಾನು ಕಂಕ್ಲು ಶೇಪ್ ಅನ್ನು ಸ್ವಲ್ಪ ಡೀಪ್ ಆಗಿ ಕಟ್ ಮಾಡಿದೆ ಆಯ್ತು ಈಗ ನೆಕ್ ಕೂಡ ಕಟ್ಟಿಂಗ್ ಆಯ್ತು ಸೋ ಈಗ ನಮಗೆ ಕ್ಲೀನ್ ಆಗಿ ನೋಡಿ ಹೇಗೆ ಪೇಪರ್ ಅಲ್ಲಿ ಕಟ್ಟಿಂಗ್ ಆದ ನಂತರ ನಾನು ಓಪನ್ ಮಾಡಿದಾಗ ಹೀಗೆ ಬಂತು ಅದೇ ಪ್ರಕಾರ ಬನಿಯನ್ನಿನ ಮುಂಭಾಗ ಸಾರಿ ಪೆಟಿಕೋಟಿನ ಸೋ ಇದು ಹಿಂಭಾಗ ನೋಡಿ ಈಗ ನಾನು ಎರಡನ್ನು हिंभग मुंभग एर सेरता सेरसाद स्टिचिंग मेथड ऐन नानी निम्हे मशीन तोर्तने होलियो मेथड कूड़ा सेमे बरते होलियो मेथड कूड़ा फस्ट शोल्डर जॉइंट मू ने फिनिशिंग को नेक्तर हार्मोल अदे तर मडची फोल्ड मतने इले स्टिचिंग इले तनक बंद निल्सकोल्तने ಇದರಲ್ಲಿ ನಾನು ಸ್ಪ್ಲಿಟ್ ಓಪನ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ಇದರಲ್ಲಿ ನೀವು ಸ್ಪ್ಲಿಟ್ ಓಪನ್ ಕಲ್ತ್ರಿ ಅಂತಂದ್ರೆ ನಿಮಗೆ ಚೂಡಿದಾರಕ್ಕೆ ಹೊಲಿಯುವಾಗ ಸ್ಪ್ಲಿಟ್ ಓಪನಿಂಗ್ ಮಾಡಿ ಹೇಗೆ ಹೊಲಿಬೇಕು ಅನ್ನೋದನ್ನ ಈಜಿಯಾಗಿ ಅರ್ಥ ಆಗುತ್ತೆ ಈಗ ನೆಕ್ಸ್ಟ್ ಮಷಿನ್ ಗೆ ಹೋಗೋಣ ನೋಡಿ ಈಗ ನಮಗೆ ಸ್ಟಿಚಿಂಗ್ ಈಗ ನಾನು ಬಂದಿದ್ದೇನೆ ಈಗ ನಮಗೆ ಒಂದು ನಾನು ಇದಕ್ಕೆ ಬೇಕು ಅಂತ ಸೆಲ್ಫ್ ತಗೊಳ್ಳಲಿಲ್ಲ ಸ್ವಲ್ಪ ಚೇಂಜ್ ಆಗಿ ತಗೊಂಡಿದ್ದೇನೆ ಕಲರ್ ಯಾಕೆ ಅಂತಂದ್ರೆ ನಾನು ಸ್ಟಿಚಿಂಗ್ ಮಾಡೋದು ನಿಮಗೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ಸೋ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ತೋರಿಸ್ಕೊಟ್ಟಿದ್ದೆ ಹೇಗೆ ಬಾಬಿನ್ ಗೆ ದಾರ ಸುತ್ತಬೇಕು ಅಂತ ಅಂದ್ಬಿಟ್ಟು ಸೋ ಅದೇ ಪ್ರಕಾರ ನಾನು ಈಗ ಸುತ್ತಕೊಂಡಾಗಿದೆ ಹಾಗೆ ಅದ ನಂತರ ಈಗ ಇದರಲ್ಲಿ ಫಿಕ್ಸ್ ಮಾಡ್ತಾ ಇದ್ದೇನೆ ಸೋ ಅದೇ ಪ್ರಕಾರ ಈಗ ಹಾಕೊಂಡಿದ್ದೇನೆ ಹಾಕೊಂಡಾದ ನಂತರ ಈಗ ರೆಗ್ಯುಲರ್ ನಾನು ಹೇಗೆ ನಿಮಗೆ ತೋರಿಸ್ಕೊಟ್ಟಿದ್ದೆ ಇಲ್ಲಿಂದ ಕೆಳಗಡೆಯಿಂದ ಹೇಗೆ ಅಂತ ಅಂದ್ಬಿಟ್ಟು ಲಾಸ್ಟ್ ಕ್ಲಾಸಲ್ಲೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ ಅದೇ ಪ್ರಕಾರ ನಾನು ಹಾಕೊಂಡ್ರೆ ಈಗ ಆಯಿತು ಈಗ ಪ್ಲಸ್ ಈಗ ಇದು ಇದು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಸ್ಟೆಪ್ ಬೈ ಸ್ಟೆಪ್ ನಾನು ಎಲ್ಲೆಲ್ಲಿ ಹಾಕಬೇಕು ಅಂತ ತೋರಿಸಿದ್ದೇನೆ ಅದೇ ಪ್ರಕಾರ ಹಾಕೊಂಡು ಬಂದ್ರೆ ಆಯಿತು ಓಕೆ ಈಗ ಬಂದಿದೆ ಇದು ದಾರ ಹೊರಗೆ ಬರಬೇಕು ಅಂತಂದ್ರೆ ನಾನು ಹೇಳಿದೆ ಫಸ್ಟ್ ಒಂದ ಸತಿ ವೀಲ್ ಅನ್ನು ವೈಂಡ್ ಮಾಡ್ಕೊಂಡಾಗ ನೀಡ್ಲು ಒಳಗೆ ಹೋಗಿ ಒಮ್ಮೆ ಹೊರಗೆ ಬಂದ್ರೆ ದಾರ ಒಳಗಡೆದು ಬಾಬಿನ್ದು ದಾರ ಹೊರಗೆ ಬಂದ್ಬಿಡುತ್ತೆ ಆಯ್ತು ಈಗ ಸ್ಟಿಚ್ ಮಾಡೋಣ ಸರಿ ಈಗ ನೋಡಿ ಶೋಲ್ಡರ್ ಫಸ್ಟ್ ಹೇಳಿದೆ ಶೋಲ್ಡರ್ ನ ಜಾಯಿಂಟ್ ಮಾಡೋದು ಓಕೆ ನೆಕ್ಸ್ಟ್ ಸರಿ
ಶೋಲ್ಡರ್ ನ ಜಾಯಿಂಟ್ ಮಾಡಿ ಆಗಿದೆ ಅವಶ್ಯಕತೆ ಇತ್ತು ಅಂತ ಆದ್ರೆ ಎರಡು ಸ್ಟಿಚ್ ಹಾಕೊಳ್ಳಿ सो इदर ही ओपन मतने ओपन नर ही बंद ही बंद नर नानु लास्ट क्लासल निम्हे हीगे मड़ची होली अंदु अदे प्रकार नानु मड़ची होलीता निम्हे कड़ी अनुकूलो अदे कड़ी नहीं स्टिच नानिल्ली स्टिचिंग माता इद्दाने नोडिकोळ्ळि फुल कंप्लीट वन सर्कल नानु बनियनल्ली माडिद हागे इदरल्लू कूड स्टिच माता इद्दाने ನೋಡಿ ಈ ತರ ಕಂಪ್ಲೀಟ್ ಈಗ ನನಗೆ ಇದೆ ಹಾಗೆ ನಾನು ಹೇಳಿದನೆ ಪ್ರತಿಯೊಂದಕ್ಕೂ ದಾರ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡಿದ್ರೆ ಆಗ ಎಲ್ಲ ಕರೆಕ್ಟ್ ಆಗಿ ಬರುತ್ತೆ ಅಂತ ಅಂದ್ಬಿಟ್ಟು ಸೋ ಆಯ್ತು ಇಷ್ಟ ಆದ ನಂತರ ಈಗ ನಾನು ನೆಕ್ಸ್ಟ್ ನೋಡಿ ಈಗ ಗೊತ್ತಾಗ್ತಾ ಇದೆ ಅಂತಕೊಳ್ತಾನೆ ಶೋಲ್ಡರ್ ಆಯ್ತು ಅಂಡ್ ದೆನ್ ಸೆಂಟರ್ ಕೂಡ ಆಯ್ತು ಈಗ ಆಸ್ ಯೂಶುವಲ್ ನಾನು ಹಾರ್ಮೋಲ್ ಇಂದ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೆ लास्ट क्लास एर सैड कूड़ा हार्मोल फोल्ड माड़ी स्टिच माता बनियन यहाँ माड़ी अदे तरने इदकू कूड़ा सो स्टार्ट माता नोड़ी एर सैड हार्मोल कूड़ा नमेंगे फिनिशिंग आगे कंकिल शेप क्लीन नोड़ी गोत्त ಮಧ್ಯದಲ್ಲಾಯ್ತು ಆ ಕಡೆ ಈ ಕಡೆ ಎರಡು ಸೈಡ್ ಕೂಡ ನಾನೀಗ ಇದು ಹಾರ್ಮೋನ್ ಫಿನಿಶಿಂಗ್ ಆಯ್ತು ಈಗ ಬಂದ್ಬಿಟ್ಟು ನಾನು ಏನು ಮಾಡ್ತಾ ಇದ್ದೀನಿ ಈಗ ನಿಮಗೆ ಈಗ ಎರಡು ಸೈಡ್ ಕೂಡ ಈಗ ಸ್ಟಿಚ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಮೇನ್ ಆಗಿ ತೋರಿಸ್ತಾನೆ ಕ್ಲೀನ್ ಆಗಿ ನೋಡ್ಕೊಳ್ಳಿ ಇದು ಎರಡು ಸೈಡ್ ಕೂಡ ಇಲ್ಲಿಗೆ ಬಂದಾಗ ನಾವೇನು ಮಾಡ್ತೀವಿ ಮಷೀನ್ ಅನ್ನು ನಿಲ್ಲಿಸ್ತೀವಿ ನಿಲ್ಲಿಸಾದ ನಂತರ ಯಾವ ತರ ನಾನು ಇಲ್ಲಿ ಫೋಲ್ಡ್ ಮಾಡ್ತೀನಿ ಅನ್ನೋದನ್ನ ನೀವು ನೋಡಬೇಕು ನೋಡಿ ಆದ ನಂತರ ಆಮೇಲೆ ಇನ್ನೊಂದು ಸೈಡ್ ಕೂಡ ಯಾವ ತರ ಫೋಲ್ಡಿಂಗ್ ಬೇಕು ಯಾಕಂದ್ರೆ ಮೇನ್ ಇದು ಇದೆಲ್ಲೂ ಕೂಡ ನಿಮಗೆ ಇದು ಮಿಸ್ ಮಾಡ್ಕೊಂಬೇಡಿ ಕರೆಕ್ಟ್ ಆಗಿ ನೋಡಿ ನಾನು ಸ್ಟಿಚ್ ಮಾಡ್ತಾ ಇದ್ದೆ ಈಗ ನೋಡಿ ಇಲ್ಲಿಗೆ ಆಸ್ ಯೂಶುವಲ್ ಶೇಪ್ ಬಂದಿದೆ ಅಲ್ವಾ ಸೋ ಶೇಪ್ ಬಂದಿದೆ ಇಲ್ಲಿ ಈಗ ಶೇಪ್ ಬಂದಿದೆ ಶೇಪ್ ಬಂದಿದ್ದಲ್ಲಿ ನಾನು ಅಲ್ಲಿ ಒಂಚೂರು ನಿಲ್ಲಿಸ್ತೇನೆ ನಿಲ್ಲಿಸಿ ಅದೇ ಪ್ರಕಾರ ಈಗ ಇಲ್ಲಿ ಕ್ರಾಸ್ ತಗೊಳ್ತಾನೆ ಈಗ ನೋಡಿ ಇಲ್ಲಿಗೆ ಇಲ್ಲಿಗೆ ಬಂದ್ಬಿಟ್ಟು ನಾನು ನಿಲ್ಲಿಸ್ತೇನೆ ಮಷೀನ್ ಎಕ್ಸಾಕ್ಟ್ ಇಲ್ಲಿಗೆ ನಿಲ್ಲಿಸ್ತೆ ನಿಲ್ಲಿಸಿ ಆದ ನಂತರ ಸ್ವಲ್ಪ ಬ್ಯಾಕ್ ಮೂಮೆಂಟ್ ಮಾಡಿ ಆದ ನಂತರ ನಾನು ನೋಡಿ ಈಗ ತೋರಿಸ್ತೇನೆ ನಿಮಗೆ ಕರೆಕ್ಟಾಗಿ ನೋಡ್ಕೊಳ್ಳಿ ಇಲ್ಲಿ ಕರೆಕ್ಟಾಗಿ ಬಂತು ಅಂತ ಆದ್ರೇ ನಿಮಗೆ ಸ್ಟಿಚಿಂಗ್ ಇದಕ್ಕೆ ಬರುವಂಥದ್ದು ಸೊ ಈಗ ಹೀಗೆ ಫೋಲ್ಡ್ ಆಗಿದೆ ಸ್ಪ್ಲಿಟ್ ಆಗಿದೆ ಈಗ ಸ್ಪ್ಲಿಟ್ ಆಗಿರೋದಲ್ವಾ ಸೊ ಇದನ್ನೇನು ಮಾಡ್ತಾ ಇದ್ದೀನಿ ಈಗ ಸ್ಪ್ಲಿಟ್ ಆಗಿರೋ ಪೋರ್ಷನ್ನಲ್ಲಿ ನಾನು ಕೆಳಗಡೆಯಿಂದ ತಗೊಳ್ತಾನೆ ಹೀಗೆ ನೋಡಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಈಗ ನಾನು ಇಲ್ಲಿ ಸ್ಪ್ಲಿಟ್ ಆಗಿರೋದ್ರಿಂದ ಹೀಗೆ ಸ್ಟ್ರೇಟ್ ಆಗಿ ಹೀಗೆ ತಗೊಳ್ತಾ ಇದ್ದೀನಿ ಇದು ನೀವು ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಅಂತ ಇಟ್ಕೊಳ್ಳಿ ಆಗ ನಿಮಗೆ ಬ್ಲೌಸ್ ಚೂಡಿದಾರ್ ಅಲ್ಲಿ ಸ್ಪ್ಲಿಟ್ ಓಪನ್ ಹೊಲಿಯಲಿಕ್ಕೆ ಅನುಕೂಲ ಆಗುತ್ತೆ ಇದು ಬೇಸಿಕ್ ಆಗಿರೋದ್ರಿಂದ ಪೆಟಿಕೋಟ್ ಅಲ್ಲೇ ನಾನು ಹೇಳ್ಕೊಡ್ತಾ ಇದ್ದೀನಿ ಸಾರಿ ನೋಡಿ ಈಗ ಇಲ್ಲಿಗೆ ಬಂದು ಎಕ್ಸಾಕ್ಟ್ ನಾನಲ್ಲಿ ಫೋಲ್ಡ್ ಮಾಡ್ಕೊಂಡು ಇಲ್ಲಿ ಇಲ್ಲಿಗೆ ನಿಲ್ಲಿಸ್ತೆ ನಿಲ್ಲಿಸಾದ ನಂತರ ಸೂಜಿ ಒಳಗಡೆನೇ ಇದೆ ನಾನು ಫೂಟ್ ಮಾತ್ರ ಮೇಲೆತ್ತಿದ್ದೀನಿ ಆದ ನಂತರ ಈ ಥರ ಕರೆಕ್ಟಾಗಿ ಸ್ಪ್ಲಿಟ್ ಮಾಡಿದ್ದೇನೆ ಕ್ಲೀನಾಗಿ ನೋಡ್ಕೊಳ್ಳಿ ಸ್ಪ್ಲಿಟ್ ಮಾಡಿ ಆದ ನಂತರ ಇಲ್ಲೂ ಕೂಡ ಲೈಟಾಗಿ ಫೋಲ್ಡ್ ಮಾಡಿ ಈಗ ಎಕ್ಸಾಕ್ಟ್ ಹೀಗೆ ಬರುತ್ತೆ ಓಕೆ ನೋಡಿ ಓಕೆ ಇಷ್ಟಾಯಿತು ಆದ ನಂತರ ಅಲ್ಲಿ ನೀಡ್ಲಿಟ್ಟು ಫುಟ್ಟನ್ನು ಮೇಲೆತ್ತಿದ್ದೇನೆ ಅಷ್ಟೇ ನಾನು ಆಮೇಲೆ ಪುನಃ ಫುಟನ್ನು ಹಾಕಿದೆ ಸೊ ನೋಡಿ ಇಲ್ಲಿ ಆ್ಯಕ್ಚುಲಿ ಎಕ್ಸ್ಟ್ರಾ ಫೋಲ್ಡಿಂಗ್ ಮಾಡುವಾಗ ಸಮ ಫೋಲ್ಡಿಂಗ್ ಮಾಡುವಾಗ ಅದು ಎಕ್ಸ್ಟ್ರಾ ಬಂದಿತ್ತು ಅದನ್ನು ನಾನು ಎಕ್ಸ್ಟ್ರಾ ಮಾತ್ರ ಕಟ್ ಮಾಡಿ ತೆಗೆದಿದ್ದೇನೆ ಈಗ ನೋಡಿ
कंप्लीट हीगे बरुत्ते निमगे साइड अल्ली इदे प्रकार इन्नोंदु साइड कूड स्टिच मार्तने इन्नोम्मे करेक्ट आगि नोडिकोळ्ळि एरडु साइड कूड नमगे ईवन आगि हागे बरबेकु हागागि एरडु साइड कूड नानु ईग तोरिस्ता इदेनि नोडिकोळ्ळि ನೋಡಿ ಓಕೆ ಎರಡು ಸೈಡ್ ಕೂಡ ಸೇಮ್ ಈಗ ನೀಡಲ್ ಹಾಕಿಬಿಟ್ಟು ಪುನಃ ನಿಮಗೆ ಗೊತ್ತಾಗಲಿಲ್ಲ ಅಂತ ಆದ್ರೆ ಇದನ್ನ ಹೀಗೆ ಜಸ್ಟ್ ಹೀಗೆ ಒಂದು ಫೋಲ್ಡ್ ಮಾಡ್ಕೊಂಡಾಗ ಇಲ್ಲಿಗೆ ಬರುತ್ತೆ ಸೋ ನೀಡಲ್ ಇಲ್ಲಿಗೆ ನಿಲ್ಲಿಸಬೇಕು ಅಂತ ಅಂದ್ಬಿಟ್ಟು ಒಂದು ಕೈಯಲ್ಲಿ ರಫ್ ಆಗಿ ಒಂದು ಹಾಕಿ ಓಕೆ ಬಂತು ನಾನಾಗ ಏನು ಮಾಡ್ತಾ ಇದ್ದೇನೆ ಹೊರಗಡೆ ತೆಗೆದು ಇದನ್ನು ಕಟ್ ಮಾಡ್ತಾ ಇದ್ದೇನೆ ಆದ ನಂತರ ಪುನಃ ಈಗ ಆಸ್ ಯೂಶುವಲ್ ನಾನು ಈಗ ಸ್ಪ್ಲಿಟ್ ಈಗ ಮಾಡಿದೆವಲ್ವಾ ಈಗ ಇದನ್ನು ನಾನು ನೋಡಿ ಕೆಳಗಡೆಯಿಂದ ಫೋಲ್ಡ್ ಮಾಡ್ತಾ ಬರ್ತೇನೆ ಇದು ಕರೆಕ್ಟಾಗಿ ಮಾಡ್ಕೊಳ್ಳಿ ಈಸಿಯಾಗಿ ಅರ್ಥ ಆಗುತ್ತೆ सो इल्लिवरेगू नानु एक्साक्ट तगोळ्तानु ओके डन इदन मेले एत्ति पुनः नीडल ओळगे इरुत्ते नीडल नानु एत्तल्ल सो इदे प्रकार हीगे स्क्वेर आगि तगोळ्तानु पुनः नीडल हागे बिट्टु पुनः हीगे फोल्ड माड्बिट्टु निमगे फिनिशिंग कोड्तानु सम कटा या स्व क्रॉस निम्हे आ रीति बरते सो नो नान एर सैड कूड़ा रीति फिनिशिंग को नर यह नानेनमे बनियान हीगे नानी डबल फोल्ड ಸ್ಟಿಚ್ ಮಾಡ್ತಾನೆ ಎರಡು ಸೈಡ್ ಕೂಡ ಫ್ರಂಟ್ ಗೆ ಫ್ರಂಟ್ ಮತ್ತೆ ಪುನ ಬ್ಯಾಕ್ ಗೆ ಬ್ಯಾಕ್ ಇದೆ ತರ ಫೋಲ್ಡ್ ಮಾಡ್ಬಿಟ್ಟು ಈಗ ನಾನು ಸ್ಟಿಚಿಂಗ್ ಕೊಡ್ತಾನೆ ಡಬಲ್ ಫೋಲ್ಡ್ ಮಾಡಿದ್ರೆ ಅಂತ ಸ್ವಲ್ಪ ನೀಟ್ ಆಗಿ ಫಿನಿಶಿಂಗ್ ಬರುತ್ತೆ ನೋಡಿ ಓಕೆ ಇಷ್ಟ ಆಯ್ತು ಈಗ ಎರಡು ಸೈಡ್ ಈಗ ನೋಡಿ ಕ್ಲೀನ್ ಆಗಿ ಒಂದು ಮತ್ತೆ ತೋರಿಸ್ಬಿಡ್ತಾನೆ ನಿಮಗೆ ಮೇಲ್ಗಡೆ ಶೋಲ್ಡರ್ ಜಾಯಿಂಟ್ ಆಯ್ತು ಅನಂತರ ಇದು ಒಳಗಡೆ ಫೋಲ್ಡ್ ಆಯ್ತು ಆರ್ಮೋಸ್ ಫೋಲ್ಡ್ ಆಯ್ತು ಅನಂತರ ಇದೇ ತರ ನಾನು ಈ ತರ ಕಟ್ ಸ್ಟಿಚ್ ಮಾಡೋದ ನಂತರ ಸ್ಪ್ಲಿಟ್ ಹೇಗೆ ಮಾಡೋದು ಅನ್ನೋದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಅದು ಸ್ವಲ್ಪ ಬಿಗಿನರ್ಸ್ ಗೆ ಕಷ್ಟ ಆಗಬಹುದು ಮಾಡ್ತಾ ಮಾಡ್ತಾ ಈಜಿ ಆಗುತ್ತೆ ಇಷ್ಟ ಆದ ನಂತರ ಈಗ ನಾನು ಸಿದ್ಧ ಮಾಡಿದೆ ಮಾಡಿ ಆದ ನಂತರ ಈಗ ನೋಡಿ ನೋಡಿ ಶೇಪ್ ಕಾಣ್ತಾ ಇದೆಯಾ ನಿಮಗೆ ಕಾಣಲೇಬೇಕು ನಾನು ಶೇಪ್ ಕೂಡ ಕೊಟ್ಟಿದ್ದೇನೆ ಇದೇ ತರ ನೀವು ಹೆಣ್ಣು ಮಕ್ಕಳಿಗೆ ಗಾರ್ಮೆಂಟ್ ನಾವು ಸ್ಟಿಚ್ ಮಾಡುವಾಗ ಯಾವಾಗಲೂ ಶೇಪ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈಗ ನೋಡಿ ಈ ತರ ಕರ್ವ್ ಆಗಿ ಬಂದಿದೆ ಇದು ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಈ ತರ ಎಲ್ಲದಕ್ಕೆ ಕರ್ವ್ ಆಗಿ ಬರಬೇಕು ಆಗ ಡ್ರೆಸ್ ಕೂಡ ಫಿಟ್ಟಿಂಗ್ ನೀಟ್ ಆಗಿ ಬರುತ್ತೆ ಇದೇ ತರ ಈಗ ಎರಡು ಸೈಡ್ ಕೂಡ ಕರ್ವ್ ಬಂದಿದೆ ಇದು ನಮಗೆ ಬೇಕಾಗಿರಂತ ಹಾಗೆ ಇಲ್ಲಿ ಕೂಡ ಫಿನಿಶಿಂಗ್ ನೋಡಿ ನೀಟ್ ಆಗಿ ಬಂದಿದೆ ಸ್ಪ್ಲಿಟ್ ಓಪನ್ ಎರಡು ಸೈಡ್ ಕೂಡ ನೀಟ್ ಆಗಿ ಬಂದಿದೆ ಇದು ನಮಗೆ ಸೋ ಎರಡು ಸೈಡ್ ಕೂಡ ಸ್ಪ್ಲಿಟ್ ಓಪನ್ ನೀಟ್ ಆಗಿ ಬಂದಿದೆ ಅಂದ್ಕೊಳ್ತೇನೆ ನೀವು ಕೂಡ ಸ್ಟಿಚ್ ಮಾಡುವಾಗ ಇದೆ ಪರ್ಫೆಕ್ಷನ್ ಅಲ್ಲಿ ಬರ್ದೇ ಇದ್ರೂ ಕೂಡ ಎರಡರಿಂದ ಮೂರು ಸ್ಟಿಚ್ ಮಾಡುವಾಗ ಆಟೋಮ್ಯಾಟಿಕಲಿ ಬರುತ್ತೆ ಇಲ್ಲಿ ಶೇಪ್ ಕೂಡ ಇದೇ ರೀತಿ ನೀಟ್ ಆಗಿ ತಗೊಳ್ಳಿ ನಾಗ ನಿಮಗೆ ಮಕ್ಕಳ ಪೆಟಿಕೋಟ್ ಕೂಡ ರೆಡಿ ಆಗಿರುತ್ತೆ ಸೋ ಇದು ಫ್ರಂಟ್ ಆಸ್ ಯೂಶುವಲ್ ನೋಡಿ ಫ್ರಂಟ್ ಡೀಪ್ ಇದೆ ಬ್ಯಾಕ್ ಸ್ವಲ್ಪ ಡೀಪ್ ಕಮ್ಮಿ ಇದೆ ಇದು ಒಂದು ಗರ್ಲ್ ಬೇಬಿಗೆ ಹಾಕುವಂತದ್ದು ನಿಮಗೆ ಮಕ್ಕಳ ಪೆಟಿಕೋಟ್ ರೆಡಿ ಆಗಿದೆ ಇದೇ ಪ್ರಕಾರ ನಿಮ್ಮ ಅಳತೆಗೂ ಕೂಡ ನೀವು ಮಾರ್ಕ್ ಮಾಡಿ ಕಟ್ ಮಾಡ್ಕೊಂಡು ಮಾಡಬಹುದು ಈಗ ನೆಕ್ಸ್ಟ್ ಕ್ಲಾಸಸ್ ಏನಲ್ಲಿ ಏನಿದೆ ನೆಕ್ಸ್ಟ್ ನಾನು ಮುಂದಿನ ಕ್ಲಾಸಸ್ ಗೆ ನಾನು ಕಂಟಿನ್ಯೂಷನ್ ಮಾಡ್ತೇನೆ ಇದು ಇವತ್ತಿನ ಮಕ್ಕಳ ಪೆಟಿಕೋಟ್ ಸ್ಟಿಚಿಂಗ್ ಇದು ಕ್ಲಾಸಸ್ ಮುಗಿದಿದೆ ದಯವಿಟ್ಟು 2 ರಿಂದ 3 ಸ್ಟಿಚ್ ಮಾಡಿ ಹಾಗೆ ಪೇಪರ್ ಕಟಿಂಗ್ ಕೂಡ ಒಂದು 10 10 ಪೇಪರ್ ಕಟಿಂಗ್ ಮಾಡಿದಾಗ ನಿಮಗೆ 100% ಕರೆಕ್ಟ್ ಆಗಿ ಬರುತ್ತೆ ಇದನ್ನು ಮಾಡ್ಕೊಳ್ಳಿ
ಇವತ್ತಿನ ಕ್ಲಾಸಸ್ ಇಲ್ಲಿಗೆ ಮುಗಿತು. ಧನ್ಯವಾದ.